ಲಾಯನತಿ ಹೊಸದೇನೆಲ್ಲ ಹಳೆದೇ ಇದ್ದಾರೆ. ಯಾಕಂದರೆ ಈಗಾಗಲೇ ನಾವು ಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಮೇಡಮ್ ಅವರು ಶಾಸಕರಾಗಿದ್ದಾರೆ, ಅವರು ಕೂಡ ಶಾಸಕರು ಮಂತ್ರಿ ವಿಚಾರ ಒಂದೇ ಇರ್ತದೆ, ಅದ್ರಾಗೇನ ವಿಭಿನ್ನವಾಗಿರಲ್ಲ. ಸೊ ಹಿಂದೆ ಭಾಳ ಚರ್ಚೆ ಮಾಡಿದ್ವಿ, ಅಪೂರ್ಣ ಆಗಿದೆ ಕೆಲಸ. ಸೊ ಅವನ ಪೂರ್ತಿ ಮಾಡಲಿಕ್ಕೆ ಇಬ್ಬರು ಸಚಿವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇಲ್ಲ, ಈ ಸಾರಿ ಕನಿಷ್ಠ 3-4 ಇದ್ದಾರೆ, ಎಲ್ಲರೂ 3 ಕೆಳಗೆ ಯಾರೂ ಇಲ್ಲ, ಮೆಜಾರಿಟಿ ಜನ. ಸೊ ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕೊಡ್ಲಿಕ್ಕೆ ಆಗಲ್ಲ, ಮತ್ತು ಬೇರೆ ಕಡೆ ಕೂಡ ಕೊಡ್ಲಿಕ್ಕೆ ಆಗಿಲ್ಲ. ಹೀಗಾಗಿ ನೀವು ಹೇಳ್ದಂಗೆ ಅಸಮಾಧಾನ ಇದೆ ಇಲ್ಲ ತಿಳಿಯಕ್ಕೆ ಆಗೋಲ್ಲ. ಮತ್ತೆ ಬೇರೆ ಬೇರೆ ಹುದ್ದೆಗಳ ಕೊಡೋ ಮೂಲಕ ಅದನ್ನು ಸಮಾಧಾನ ಪಡೋ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ ಅನ್ನೋ ಒಂದು ಆರೋಪ ಇದೆ, ಮತ್ತು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಿದೆ. ಆರೋಪ ಇಲ್ಲ, ಎಲ್ಲರೂ ಆರೋಪ, 135 ಮಂದಿ ಎಲ್ಲ ಆರೋಪ ಇದೆ, ಒಬ್ಬರದ್ದು ಆರೋಪ ಇಲ್ಲ, ಎಲ್ಲರದು ಯಾರು ಸಿಕ್ಕಿಲ್ಲ, ಎಲ್ಲರದು ಆರೋಪ ಇದೆ, ಸ್ವಾಭಾವಿಕ ಸಹಜ. ಅದು ಹೇಳಿದೆಲ್ಲ, ನಮ್ಮ ಬೇರೆ ಬೇರೆ ಹುದ್ದೆಗಳಿದಾವೆ, ಅದು ಒಂದೇ ಮಂತ್ರಿ ಅಂತಿಲ್ಲ, ಬೇರೆ ಬೇರೆ ಹುದ್ದೆ ಕೊಡುವಂಥ ಪಕ್ಷಕ್ಕೆ ಸಾಮರ್ಥ್ಯ ಇದೆ, ಸರ್ಕಾರ ಕೂಡ ಇದೆ. ಅದು ಸ್ವಾಭಾವಿಕ ಸಹಜ, ಒಂದು ಹೊಸ ಸರ್ಕಾರ ಬಂದಮೇಲೆ ವಾಡಿಕೆ ಇದೆ, ಆ ಮಂತ್ರಿಗಳು ಬಂದಮೇಲೆ, ಸಂಬಂಧಪಟ್ಟ ಮಂತ್ರಿಗಳು ಬಂದಮೇಲೆ ಅದು ನೋಡ್ತಾರೆ, ಮತ್ತೆ ಅದು ಹೆಚ್ಚು ಕಮ್ಮಿ ಅದರಲ್ಲಿ ಪ್ರಾರಂಭ ಆಗ್ತದೆ. ಮಾಡ್ತೀವಿ ಅಲ್ಲ, ಇನ್ನೇನು ಮಂಗಳವಾರ ಬುಧವಾರ ಅಧಿಕಾರ ತೆಗೆದುಕೊಂಡ್ಮೇಲೆ ಆಯಾ ಇಲಾಖೆ ಮಂತ್ರಿಗಳ ಮತ್ತೆ ಪ್ರಾರಂಭ ಮಾಡ್ತಾರೆ. ಕೆಲವು ಮುಂದುವರಿಸ್ತಾವೆ, ಅನಾವಶ್ಯಕ ಇದ್ರೆ ಕೆಲವು ಸ್ಟಾಪ್ ಮಾಡ್ತೀವಿ, ಅವಶ್ಯಕತೆ ಇದ್ರೆ ಜನಪರವಾಗಿದ್ರೆ ಅವು ಮುಂದುವರಿತಾವ. ನಿಮ್ಮ ಮೆನಿಫೆಸ್ಟೋಲ್ಲಿ ಹೇಳಿದ್ರಿ ಬಜರಂಗ ದಳ ಮತ್ತು ಎಸ್ ಡಿ ಪಿ ಅನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿ, ಯಾವಾಗ ಬ್ಯಾನ್ ಮಾಡ್ತೀರಿ ಅಂತೇಳಿ? ಬ್ಯಾನ್ ಮಾಡಿದ ಏನು ಅಂತ ತರಾತೂರಿ ಏನಿಲ್ಲ. ಇಲ್ಲ ಸರ್, ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿದೆ ಅಂದ್ರೆ ಗದ್ದಲ ಮಾಡಿದ್ರೆ ಅಷ್ಟೇ, ಬಂದ್ ಮಾಡ್ತೀವಿ ಅಂತ ಎಲ್ಲೂ ಬರ್ದಿಲ್ಲ. ಚಟುವಟಿಕೆ ಮಾಡುವಂತ ಎಲ್ಲಾ ಸಂಘಟನೆಗಳನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರಿ. ಎಲ್ಲಾ ಸಂಘಟನೆ ಉದಾಹರಣೆ ಕೊಟ್ಟಿದ್ವಿ ಅಷ್ಟೇ, ಬಂದ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿ. ಆರ್ ಎಸ್ ಎಸ್ ಉದಾಹರಣೆ ಕೊಟ್ಟಿದ್ವಿ ಅಷ್ಟೇ. ಇಲ್ಲ, ಆಲ್ರೆಡಿ ಮೌಢ್ಯ ಕಾಯ್ದೆ ನಾವು ಬರೋಕ್ಕಿಂತ ಮುಂಚೆನೇ ಇದೆ, ಈಗೇನು ತರಬೇಕಾದ ಅವಶ್ಯಕತೆ ಇಲ್ಲ, ಅದು ಇದೆ, ಆಲ್ರೆಡಿ ಇದೆ. ನಿಮ್ಮ ಮುಖ್ಯಮಂತ್ರಿಗಳು 5 ವರ್ಷ ಇರ್ತಾರೆ ಅಥವಾ ಹೇಗೆ ಸರ್? ಯಾವ್ದ್ರೆ ನಿಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ವರ್ಷ ಆಗಿರ್ತಾರೆ ಅಥವಾ ಎಷ್ಟು ಜನ ಇರ್ತಾರೆ? ನೋಡೋಣ, ಯಾರಿದ್ರು ಕಾಂಗ್ರೆಸ್ನವ್ರು ಇರ್ತಾರೆ. ಯಾವ ತರ ನಿಮ್ಮ ಫಾರ್ಮುಲಾ ಆಗಿದೆ? 2.5 ವರ್ಷ ಆಗಿದೆ. ಅದು ನಮಗೆ ಗೊತ್ತಿಲ್ಲ, ಫಾರ್ಮುಲಾ ಅರ್ಧ ಆಗಿದೆಯೋ, 50-50, 20-20 ಏನು 12-12 ಆಗಿದೆಯೋ, 5 ಸಲ ಏನು ನಮಗೆ ಗೊತ್ತಿಲ್ಲ. ಖಾತೆಗಳಿಗಾಗಲಿ ಫೈನಲ್ ಆಗಿದೆ, ಏನು ಬಂದಿದೆ ಲಿಸ್ಟ್ ಅದೇ ಫೈನಲ್ಲು. ಸೊ ಅದು ಗವರ್ನರಿಂದ ಅಂತಿಮವಾಗಿ ಮುದ್ರೆ ಆಗ್ಬೇಕಷ್ಟೇ. ಇದೇ ಅದಕ್ಕೂ ಇದೇ ಸಿ ಎಮ್ ಇದ್ದಾರೆ, ನಮ್ಮ ಅಧ್ಯಕ್ಷ ಇದ್ದಾರೆ, ಅವ್ರ ಸಮರ್ಥರಿದ್ದಾರೆ, ಅವ್ರು ಕರೆಸಿ ಅದನ್ನು ಮಾತಾಡಿ ಬಗೆಹರಿಸ್ತಾರೆ. ಡಿಮಾಂಡ್ ಈಗಂತೀವಿಲ್ಲೇ ಎಲ್ಲ, ಈಗ ಆಲ್ರೆಡಿ ಎಲ್ಲ ಫುಲ್ ಟೇಕಪ್. ಯಾಕಂದ್ರೆ ನೀವು ಟೇಕಪ್ ಆಗಿಲ್ಲ, ಟೇಕಪ್ ಆಗಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಒಂದೇ ಸಲ ಫುಲ್ ಟೇಕಪ್ ತೊಗೊಂಡ್ಬಿಟ್ಟು. ಟೈಮ್ ಬೇಕಲ್ಲ, ಅರೆ ಟೈಮ್ ಕೊಡ್ಬೇಕಾದ್ರು ನಾವು ಮಾಡದೇ ಹೋದ್ರೆ ಮಾಡಲಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾಡದೇ ಆಗಿದ್ರೆ ಮಾಡಲಿ, ಟೈಮ್ ಬೇಕಾಗ್ತೈತೆ. ತೊಗೊಂಡಿದ್ದೀವಿ, ತೊಗೊಂಡಿದ್ದೀವಿ, ಹೇಳಿದ್ದೀವಿ ಇಲಾಖೆ ರೂಲ್ಸ್ ಮಾಡಲಿಕ್ಕೆ, ಯಾರು ಪಟ್ಟಿ ಮಾಡಲಿಕ್ಕೆ, ಯಾರಿಗೆ ಕೊಡ್ಬೇಕನ್ನೋದು ಮಾಡುವಂಥ ನಿರ್ಣಯವನ್ನು ಕಳೆದ ಫಸ್ಟ್ ಕ್ಯಾಬಿನೆಟಲ್ಲಿ ಆಗಿದೆ. ಸೊ ಮುಂದೆ ಹಂಗಾಗೋಲ್ಲ, ಒಂದು ಸರ್ಕಾರದಲ್ಲಿದ್ದವ್ರು ಹೇಳೋದು ಸರಿಯಲ್ಲ, ಜಾರಿ ಮಾಡಲಿಕ್ಕೆ ಟೈಮ್ ಕೊಡಬೇಕು, ಅವಕಾಶ ಕೊಡಬೇಕು, ಮಾಡ್ತೀವಿ.